ರಾಜ್ಯಾದ್ಯಂತ ಕೇಬಲ್ ಮೂಲಕ ಪ್ರಸಾರವಾಗುವ ಎನ್ಕೆಎಸ್ ಟಿವಿ 4 ಚಾನೆಲ್ಗೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳು ಶುಭ ಹಾರೈಸಿದ್ದಾರೆ. ಬಿಜೆಪಿ ಮುಖಂಡ ಹಾಗೂ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡ ಬಸವರಾಜ ಮಾತನಾಡಿ, ಈ ಮಾಧ್ಯಮದಿಂದ ಸಮಾಜವನ್ನು ತಿದ್ದುವಂತ ಕೆಲಸ ಆಗಬೇಕು, ಜೊತೆಗೆ ಆಸಕ್ತರಿಗೆ ಶಕ್ತಿ ತುಂಬಿಸುವಂತೆ ಧ್ವನಿ ಇಲ್ಲದ ಅಬಲೆಯರಿಗೆ ಧ್ವನಿಯಾಗಿ ನೇರ, ದಿಟ್ಟ ಮತ್ತು ಸತ್ಯವಾದಂಥ ವರದಿಗಳು ಈ ಮಾಧ್ಯಮದಿಂದ ಜರುಗಲಿ ಅಂತ ಶುಭ ಹಾರೈಸಿದರು. ನಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ನಾಡಗೌಡರು ಎನ್ಕೆಎಸ್ ಟಿವಿ 4 ಮಾಧ್ಯಮ ವಾಹಿನಿಗೆ ಮತ್ತು ವರದಿಗಾರರಿಗೆ ಶುಭ ಕೋರಿ ಮಾತನಾಡಿ, ನೈಜ ಸುದ್ದಿಗಳನ್ನು ಬೆಳಕಿಗೆ ತಂದು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಆಗಲಿ ಅಂತ ಹೇಳಿದರು. ವೆಂಕಟೇಶ ನಾಯ್ಕ, ಎನ್ಕೆಎಸ್ ಟಿವಿ 4, ಸಿಂಧನೂರು. ನಮಸ್ಕಾರಗಳು. ಎನ್ಕೆಎಸ್ ಸುದ್ದಿ ಮಾಧ್ಯಮ ಕರ್ನಾಟಕದಾದ್ಯಂತ ಪ್ರಸಾರ ಆಗಿ 4 ವರ್ಷ ಮುಗಿತಕ್ಕಂಥ ಈ ಸುಸಂದರ್ಭದಲ್ಲಿ ಸಿಂಧನೂರಿನ ನಮ್ಮ ಆತ್ಮೀಯ ಯುವ ಮಿತ್ರರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಗೋತಂಜಿನಿಯವರು ಈ ಒಂದು ಸುದ್ದಿ ಮಾಧ್ಯಮದ ಮುಖ್ಯ ವರದಿಗಾರಾಗಿ ನೇಮಕಗೊಂಡಿದ್ದು ನಮ್ಮೆಲ್ಲರಿಗೂ ಸಂತೋಷ ತರ್ತಕ್ಕಂಥ ವಿಚಾರ. ಈ ಒಂದು ವರದಿಯಲ್ಲಿ ಸಮಾಜವನ್ನು ತಿದ್ದತಕ್ಕಂಥ ಕೆಲಸ ಆಗಬೇಕು, ಜೊತೆಗೆ ಆಸಕ್ತರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದಾಗಬೇಕು. ಧ್ವನಿ ಇಲ್ಲದಂಥ ಅಬಲರಿಗೆ ಧ್ವನಿಯನ್ನು ನೀಡ್ತಕ್ಕಂಥದ್ದಾಗಬೇಕು, ಜೊತೆಗೆ ಸಮಾಜದ ವಿವಿಧ ಸ್ತರದಲ್ಲಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಆಡಳಿತ ಮತ್ತು ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವರದಿಗಾರರು ಪ್ರಯತ್ನ ಮಾಡಿ ಒಂದು ಸತ್ಯವಾದಂಥ, ದಿಟ್ಟವಾದಂಥ, ನೇರವಾದಂಥ ವರದಿಯನ್ನು ಉತ್ತಾರ ಮಾಡಿ ಸಮಾಜವನ್ನು ಎತ್ತರಗೊಳಿಸ್ತಕ್ಕಂಥ ಕೆಲಸ ಅವರಿಂದ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತ ವಾಹಿನಿಗೆ ಮತ್ತು ನಮ್ಮ ಆತ್ಮೀಯ ವರದಿಗಾರರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಎನ್ ಕೆ ಎಸ್ 4 ಟಿವಿ ಅನ್ನುವಂಥ ಚಾನಲ್ ಈಗಾಗಲೇ ರಾಜ್ಯದಲ್ಲಿ ಇದ್ದು ಹೊಸದಾಗಿ ಸಿಂಧನೂರಿನಲ್ಲಿ ಪ್ರಾರಂಭ ಮಾಡ್ತಾ ಇರುವ ವರದಿಗಾರರು ಆದ ವೆಂಕಟೇಶ್ ಅವ್ರಿಗೆ ಮತ್ತು ಆ ಟಿ ವಿ ಚಾನೆಲ್ಗೆ ಒಳ್ಳೆಯದಾಗಲಿ, ನೈಜ ಸುದ್ದಿಗಳನ್ನು ದಯವಿಟ್ಟು ತಾವು ಅದನ್ನು ಹೆಚ್ಚಿಗೆ ಬೆಳಕಿಗೆ ತಂದು ಒಳ್ಳೆ ಕೆಲಸವನ್ನು ಮಾಡಿ ನೀವು ಯಶಸ್ಸನ್ನು ಕಾಣಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.